ನಮಸ್ಕಾರ ನನ್ನ ಹೆಸರು ವಿಶ್ವನಾಥ್ ಪಟ್ವಾಗಿ ಅಂತ ಒಳ್ಳೆಯದು ನಾನು ವೈಫ್ ಸಂಸ್ಥೆಯಲ್ಲಿ ಬಿ ಪಿ ಓ ಕೆಲಸ ಮಾಡ್ತಾ ಇದ್ದೀನಿ ಸರ್ ತಮ್ಮ ಪರಿಚಯ ಮಾಡಿಕೊಟ್ರಿ ಸರ್ ಒಳ್ಳೆಯದು ಸೊ ನನ್ನ ಹೆಸರು ಡಾಕ್ಟರ್ ಜಿ ಎಚ್ ನಾಗರಾಜ್ ಅಂತೇಳಿ ಸುಮಾರು ಮೂರು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸಹಾಯಕ ನಿರ್ದೇಶಕರಾಗಿ ಸರ್ ಇವತ್ತು ನಮಗೆ ಯಾವ ವಿಷಯದ ಬಗ್ಗೆ ನೀವು ತಿಳಿಸ್ಕೊಡ್ತೀರಿ ಇವತ್ತಿನ ದಿವಸ ನಾನು ಜಾನುವಾರುಗಳಲ್ಲಿ ಬರ್ತಕ್ಕಂಥ ಬಹುಮುಖ್ಯವಾದ ಒಂದು ಸಾಂಕ್ರಾಮಿಕ ರೋಗವಾದ ಕಾಲುಬೇನೆ ಬಾಯಿಬೇನೆ ಬಗ್ಗೆ ನಾನು ತಿಳಿಸ್ಕೊಳ್ಳೋಕೆ ಇಚ್ಛಪಡ್ತೀನಿ ಇದು ಸಾಕಷ್ಟು ದನಗಳು ಸಾಯದೇ ಇದ್ರೂ ಆರ್ಥಿಕ ಹಾನಿಯನ್ನು ರೈತರಿಗೆ ಭಾಳ ಮಾಡೋದ್ರಿಂದ ಇದು ಭಾಳ ಪ್ರಾಮುಖ್ಯವಾದ ಒಂದು ರೋಗ ಇದರ ಬಗ್ಗೆ ನಾನು ತಿಳಿಸ್ಕೊಳ್ಳಲು ಇಷ್ಟಪಡ್ತೀನಿ ಸರ್ ಜಾನುವಾರುಗಳ ಕಾಲುಬಾನಿ ಬರ್ತಿದೆ ಅಂತ ಹೇಳಿ ಸರ್ ಆ ಕಾಲುಬಾ ಮತ್ತು ಬಾಯಿಬೇನೆ ಅಂದರೆ ಏನು ಮತ್ತು ಅದು ಯಾವ ಯಾವ ಪ್ರಾಣಿಗಳಲ್ಲಿ ಬರುತ್ತೆ ಸರ್ ಇದು ಕಾಲುಬೇನೆ ಬಾಯಿಬೇನೆ ಅಂದರೆ ಇದು ಒಂದು ಸೂಕ್ಷ್ಮಾಣು ಅತಿ ಸೂಕ್ಷ್ಮಾಣು ಜೀವ ವೈರಸ್ನಿಂದ ಬರ್ತಕ್ಕಂಥ ಒಂದು ರೋಗ ಇದು ದನ ಎಮ್ಮೆ ಹಂದಿ ಆಡು ಮೇಕೆ ಈ ಒಂದು ಆಲ್ ಗೊರಸಿರ್ತಕ್ಕಂಥ ಎಲ್ಲ ಪ್ರಾಣಿಗಳಲ್ಲೂ ಇದು ಈ ರೋಗ ಬರ್ತದೆ ಸರ್ ಈ ಕಾಲು ಬಾಯಿಬೇನೆ ಅಂತ ಹೇಳಿ ಸರ್ ರೋಗದ ಲಕ್ಷಣಗಳೇನು ಮತ್ತು ಸರ್ ಅದು ಯಾವ ರೀತಿ ಹರಡುತ್ತೆ ಸರ್ ಭಾಳ ಒಳ್ಳೆಯದು ಪ್ರಶ್ನೆ ಇದು ಈ ರೋಗವು ನೀರಿನಿಂದ ಇದು ಕಲುಷಿತವಾಗಿ ಕಾಲುಬೇನೆ ಬಾಯಿಬೇನೆಯಿಂದ ಕಲುಷಿತವಾದ ನೀರು ಆಹಾರ ಮತ್ತು ಸಂಪರ್ಕದಿಂದ ಈಗೇನು ಕಾಲುಬೇನೆ ಬಾಯಿಬೇನೆ ಬಂದಿರತಕ್ಕಂಥ ಪ್ರಾಣಿ ಸಂಪರ್ಕದಿಂದ ಇದು ಹರಡುತ್ತದೆ ಇದು ಒಂದು ನಾನು ಹೇಳಬೇಕಂತಂದರೆ ಊರಿನಲ್ಲಿ ಒಂದು ಕಾಲು ಒಂದೇ ಒಂದು ದನಕ್ಕೆ ಬಂತಂದರೆ ಇಡೀ ಊರನ್ನೇ ಇದು ಆವರಿಸಿಬಿಡ್ತದೆ ಅಷ್ಟೊಂದು ಫಾಸ್ಟಾಗಿ ಇದು ಹರಡುತ್ತೆ ಇದು ಈ ಒಂದು ರೋಗ ಈ ಒಂದು ರೋಗದ ಲಕ್ಷಣಗಳಂತಂದರೆ ಮೊಟ್ಟೆ ಮೊದಲನೇದಾಗಿ ಸಿಕ್ಕಾಬಟ್ಟೆ ಜ್ವರ 104 ರಿಂದ 107 ಡಿಗ್ರಿ ಫ್ಯಾರನ್ಹೀಟ್ವರೆಗೂ ಜ್ವರ ಬರ್ಬೋದು ದೆನ್ ನಂತರ ಬಾಯಲ್ಲಿ ಗುಳ್ಳಿಗಳು ಕಾಣಿಸ್ಕೋಬೋದು ಗುಳ್ಳಿಗಳು ಆಮೇಲೆ ಹೊಡೆದು ಗಾಯಗಳಾಗ್ತವೆ ಅದೇ ರೀತಿ ಗೊರಸುಗಳಲ್ಲಿ ಗುಳ್ಳಿಗಳು ಕಾಣಿಸ್ತವೆ ಅವು ಹೊಡೆದು ಅಲ್ಲಿಯೂ ಗಾಯ ಆಗುತ್ತೆ ದೆನ್ ಕುಂಟ್ತವೆ ನೋವಾಗುತ್ತದೆ ಗೊರಸುಗಳಾಗೋದ್ರಿಂದ ಕುಂಟ್ತವೆ ಅದೇ ರೀತಿ ಕೆಚ್ಚಲುಗಳ ಮೇಲೂ ಗುಳ್ಳೆ ಆಗಿ ಅವು ಹೊಡೆದು ಗಾಯ ಆಗಿ ಕೆಚ್ಚಲು ಬಾವು ಬರ್ತಕ್ಕಂಥ ಸಾಧ್ಯತೆಗಳು ಉಂಟು ಇದಲ್ಲದೆ ಆಫ್ಟರ್ ಎಫೆಕ್ಟ್ ಆಫ್ ಎಫೆಂಡೆಮ್ ಅಂತ ಕರೀತಾರೆ ಅಂದರೆ ಕಾಲುಬಾನೆ ಬಾಯಿ ಮೇಲೆ ಬಂದ ನಂತರ ಬರ್ತಕ್ಕಂಥ ರೋಗಗಳು ಇಲ್ಲೇನಂತಂದರೆ ಸಿಕ್ಕಾಬಟ್ಟೆ ಅದು ಉಸಿರಾಟಕ್ಕೆ ಕತ್ತಿಬಿಡ್ತದೆ ಅಂದರೆ ಜಾಸ್ತಿ ಉಸಿರಾಟ ಆಮೇಲೆ ನಾಯಿ ರೋಗ ಅಂತಾರೆ ಇದು ಹಳ್ಳಿಗಳಲ್ಲಿ ಇದನ್ನು ನಾಯಿ ರೋಗ ಅಂತ ಕೇಳ್ತಾರೆ ಅದಂದರೆ ಜಾಸ್ತಿ ಉಸಿರಾಡೋದು ಮತ್ತು ಕೂದಲುಗಳು ಭಾಳ ಒರಟಾಗ್ತವೆ ಈ ರೋಗದಿಂದ ಅದಕ್ಕೆ ನಾಯಿ ರೋಗ ಅಂತಲೂ ಕರೀತಾರೆ ಈ ಒಂದು ಆಮೇಲೆ ಕಾಲುಬೇನೆ ಬಾಯಿಬೇನೆ ರೋಗದಿಂದ ಬಂದಿರತಕ್ಕಂಥ ಸರಿಯಾಗಿ ಅದು ಬೆಳವಣಿಗೆ ಆಗದೇ ಇರತಕ್ಕಂಥದ್ದು ನಂತರ ಅದು ಗರ್ಭವನ್ನು ಕಟ್ಟದೇ ಇರತಕ್ಕಂಥದ್ದು ಈ ರೋಗದ ಲಕ್ಷಣಗಳು ಇದು ದನಗಳು ಆದಷ್ಟು ಸಾಯದಿದ್ರೂ ಇದು ಆರ್ಥಿಕ ಅನಂತೂ ರೈತರಿಗೆ ಭಾಳಷ್ಟು ಮಾಡ್ತದೆ ನಾ ಇಲ್ಲಿ ಮುಂಡಲಿಗೆ ಒಳಗೆಯಲ್ಲಿ ನಾನು ಸಹಾಯಕ ನಿರ್ದೇ ಕೆಲಸ ಮಾಡ್ತಿರ್ಬೇಕಾದ್ರೆ ಸುಮಾರು 2002-03 ಸಿಕ್ಕಾಬಿಟ್ಟೆ ಕ್ರಾಸ್ಬಿಟ್ ಮಿಶ್ರ ತಳಿಗಳಲ್ಲಿ ಇದು ಭಾಳ ತೀವ್ರವಾಗಿ ಬರ್ತದೆ ಇದು ಸರ್ ಈ ಕಾಲು ಮತ್ತು ಬಾಯಿಬೇನೆ ಬಂದಂಥ ಜಾನುವಾರುಗಳನ್ನು ಯಾವ ರೀತಿ ಉಪಚಾರ ಮಾಡಬೇಕು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂದರೆ ಒಂದು ಸರಿ ರೋಗ ಬಂತಂತಂದರೆ ಇದು ವೈರಸ್ ಆಗಿರೋದ್ರಿಂದ ನಾವು ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ತಡೆಗಟ್ಟಕ್ಕೆ ನಾವು ಆಂಟಿಬಯೋಟಿಕ್ಗಳನ್ನು ಮತ್ತು ಕೆಲವು ಅನಾಲಿಸಿಕ್ಕನ್ನು ನಾವು ಕೊಡಬೇಕಾಗುತ್ತೆ ಆದಷ್ಟು ಇದನ್ನು ಪ್ರಿವೆನ್ಷನ್ ಮಾಡೋದೇ ಒಳ್ಳೆಯದು ರೋಗ ಬರ್ದಂಗೆ ನಾವು ತಡೆಗಟ್ಟೋದೇ ಒಳ್ಳೆಯದು ಇದನ್ನು ಎಲ್ಲ ಜಾನುವಾರುಗಳಿಗೆ ಅಂದರೆ ಜನವರಿ ಮತ್ತು ಜುಲೈ ತಿಂಗಳಲ್ಲಿ ನಾವು ಇದನ್ನು ಕಾಲುಬೇನೆ ಬಾಯಿಬೇನೆ ಲಸಿಕೆ ಹಾಕೋದ್ರಿಂದ ಈ ರೋಗವನ್ನು ತಡೆಗಟ್ಟಬಹುದು ಇದನ್ನು ಒಂದು ಸರಿ ರೋಗ ಬಂತಂತಂದರೆ ಇದನ್ನು ಸೋಡಾ ಬೈಕಾರ್ಬ್ ಸೋಡಾ ಕಾರ್ಬನಿಂದ 4% ಅಥವಾ ಪೊಟಾಷಿಯಂ ಪರ್ಮಂಗನೇಟಿಂದ ಚೆನ್ನಾಗಿ ಬಾಯಿಯನ್ನು ಮತ್ತು ಅಥವಾ ಗೊರಸುಗಳಲ್ಲಿ ಗಾಯಿದ್ರೆ ಅಲ್ಲಿ ಸಹ ಪೊಟಾಷಿಯಂ ಪರ್ಮಂಗನೇಟಿನ ಕ್ರಿಮಿನಾಶಕ ದ್ರಾವಣದಿಂದ ನಾವು ತೊಳಿಬೇಕು ನಂತರ ಬಾಯಿಗೆ ಬೋರೋಗ್ಲಿಸರಿನ್ ಅಂತ ಹೇಳಿ ಒಂದು ಸ್ವಲ್ಪ ಸೂತನಿಂಗ್ ಏಜೆಂಟ್ ಅಂತ ಹೇಳ್ತಾರೆ ಅದು ಅದನ್ನು ಹಚ್ಚಬೇಕು ಅದ್ರ ಜೊತೆಗೆ ಕಾಲು ಗೊರಸುಗಳಲ್ಲಿ ಸಹ ಪೊಟಾಷಿಯಂ ಪರ್ಮಂಗನೇಟ್ ಮುಲಾಮು ಹಚ್ಚಬೇಕಾಗುತ್ತೆ ಕೆಲವು ವೇಳೆ ಇಷ್ಟು ಕಷ್ಟ ಆಗುತ್ತೆ ಗೊರಸುಗಳಲ್ಲಿ ಬಂದಂತಕ್ಕಂಥ ಗಾಯಗಳ ಮೇಲೆ ಹಿಪ್ಪೆ ನೊಣಗಳು ಕುಂತು ಹಿಪ್ಪು ಕುಂತು ಹುಳುಗಳು ಬೀಳ್ತವೆ ಹುಳುಗಳು ಬಿದ್ದಾಗಂತೂ ಭಾಳ ಕಷ್ಟ ಅದಾವಾಗ ನಾವು ಟರ್ಪೆಂಟೈನ್ ಆಯಿಲ್ ಹಾಕಿ ಅದನ್ನೆಲ್ಲ ಸ್ವಚ್ಛವಾಗಿ ತೊಳೆದು ಪ್ರತಿದಿನ ನಾವು ಡ್ರೆಸ್ಸಿಂಗ್ ಮಾಡೋದ್ರಿಂದ ಈ ರೋಗವನ್ನು ನಾವು ಗುಣಪಡಿಸ್ಬೋದು ಗುಣಪಡಿಸಿದರೂ ಸಹ ಆಫ್ಟರ್ ಎಫೆಕ್ಟ್ ಅಪ್ಪ ನಾನು ಈಗಾಗಲೇ ಹೇಳಿದೆ ಬಂಜೆತನ ಕಾಡಬಹುದು ಆಕಳು ಅಥವಾ ಎಮ್ಮೆಗಳಲ್ಲಿ ಮತ್ತು ಉಸಿರಾಟದ ತೊಂದರೆಯೂ ಕಾಣಬಹುದು
ಮತ್ತು ಕೂದಲುಗಳು ಹೊರಟಾಗ್ತವೆ. ಇದರಿಂದ ಹಳ್ಳಿಗಳಲ್ಲಿ ಇದೊಂದು ನಾಯಿ ರೋಗ ಅಂತ ಕರೀತಾರೆ. ಇಟ್ ಈಸ್ ಆಫ್ಟರ್ ಎಫೆಕ್ಟ್ ಆಫ್ ಕಾಲು ಬಾಯಿ ಬಂದ ನಂತರ ಬರ್ತಕ್ಕಂಥ ಒಂದು ಲಕ್ಷಣ ಇದು. ಸರ್, ಜಾನುವಾರುಗಳಿಗೆ ಕಾಲು ಮತ್ತು ಬಾಯಿ ಬೇನೆ ಬಂದಾಗ ಹಳ್ಳಿ ರೈತರು ಅವನು ಬಿಸಿಲಲ್ಲಿ ಹೊಡ್ಕೊಂಡು ಹೋಗಿ ಮರಳಲ್ಲಿ ಕಾಲುಗಳು ನೆನೆಸಿ ಅದ ಮೇಲೆ ಮರಳಾಗುವಂತ ಒಂದು ಪದ್ಧತಿ ಇದೆ ಸರ್, ಅದು ಸರಿನೋ ತಪ್ಪು? ಆ ರೀತಿ ಮಾಡೋದು ತಪ್ಪೇ ಆಗುತ್ತೆ. ಬಿಕಾಸ್ ಯಾಕಂತಂದರೆ ಆ ಕಾಲಿನಲ್ಲಿ ಆದರೆ ಆಲ್ರೆಡಿ ಗಾಯ ಇರ್ತವೆ. ಆ ಗಾಯದಲ್ಲಿ ಮರಳು ಮತ್ತು ಆ ಮಣ್ಣು ಎಲ್ಲ ಸೇರಿಕೊಂಡು ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರ್ತದೆ. ಹಾಗಾಗಿ ಇದು ಜನಗಳ ಒಂದು ಮೌಢ್ಯ ಅಂತಲೇ ಅನ್ಬೋದು. ಅದನ್ನು ಮಾಡೋದು ತಪ್ಪು. ಆ ರೀತಿ ಮಾಡದೆ ಈ ಪೊಟ್ಯಾಷಿಯಂ ಪರ್ಮಂಗ್ನೇಟ್ ದ್ರಾವಣ ಅಥವಾ ಇದು ಸೋಡಾ ಕಾರ್ಬ್ ಅಂತ ಇರ್ತದಲ್ಲ, ಅದನ್ನು 4%ನಲ್ಲಿ ನಾವು ಆ ಗಾಯವನ್ನು ಸ್ವಚ್ಛವಾಗಿ ತೊಳೆದು ನಾವು ಇದು ಕ್ರಿಮಿನಾಶಕ ಮುಲಾಮು ಅಥವಾ ಪೌಡರ್ನ ಹಚ್ಚೋದ್ರಿಂದ ಇದು ಗುಣ ಆಗುತ್ತೆ. ಇದು ಭಾಳ ಸರ್, ಈ ರೋಗ ಬರೋಕ್ಕಿಂತ ಮುಂಚೆ ನಾವು ಒಂದು ಕ್ರಮಗಳನ್ನು ತಗೋಬೇಕಂತ ಹೇಳಿದ್ವಿ ಸರ್, ನಾವು ಬರೋಕ್ಕಿಂತ ಮುಂಚೆ ನಾವು ಎಷ್ಟು ತಿಂಗಳ ಮುಂಚೆ ನಾವು ಲಸಿಕೆಯನ್ನು ಹಾಕಿಸ್ಬೇಕು ಜಾನುವಾರುಗಳಿಗೆ? ಒಳ್ಳೆಯ ಪ್ರಶ್ನೆ. ನಾನು ಹೇಳಿದಲ್ಲಿ ಈ ರೋಗದಲ್ಲಿ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ನಾವು ಬಂದು ಉಪಚಾರ ರೋಗ ಬಂದು ಉಪಚಾರ ಮಾಡೋದಕ್ಕಿಂತ ಇದು ರೋಗ ಬರದಂಗೆ ನಮ್ಮ ಜಾನುವಾರುಗಳು ಬರದಂಗೆ ನೋಡ್ಕೊಳ್ಳೋದೆ ನಮ್ಮ ಒಂದು ಜಾಣತನ. ಯಾಕಂತಂದರೆ ಈಗಾಗಲೇ ಹೇಳಿದೆ, ಅಕಸ್ಮಾತ್ ಕಾಲ್ಬೇನೆ ಬಾವಿ ಜನ ಜ್ವರ ಬಂದು ಇದರಲ್ಲಿ ಸಾಯದೇ ಇದ್ರೂ ಆರ್ಥಿಕ ನಷ್ಟ ಉಂಟಾಗುತ್ತೆ. ಹೆಂಗಂತಂದರೆ ಈ ಕಾಲ್ಬೇನೆ ಬಾವಿಯನ್ನು ಬಂದಂಥ ಜಾನುವಾರುಗಳಿಗೆ ಸರಿಯಾಗಿ ಗರ್ಭ ಕಟ್ಟೋದಿಲ್ಲ. ಅವುಗಳಿಂದ ನಾವು ಇವು ಊಡ ಎತ್ತುಗಳಿಗಾದ್ರೂ ಕೆಲಸ ಮಾಡ್ತಕ್ಕಂಥ ಎತ್ತುಗಳಿಗಾದ್ರೂ ಅದರ ಕಂಪ್ಲೀಟ್ ಸಫಿಷಿಯಂಟ್ ಸ್ಟ್ರೆಂತಿಂದ ನಾವು ಕೆಲಸ ಮಾಡೋಕ್ಕಾಗಲ್ಲ. ಕಾರಣ ಅದು ಉಸಿರಾಟದ ತೊಂದರೆ ಇರ್ತದೆ, ಭಾಳ ವೀಕ್ ಆಗುತ್ತೆ ಹೇಳ್ಬೇಕಂತಂದ್ರೆ. ಹೀಗಾಗಿ ನಾವು ಆರ್ಥಿಕ ನಷ್ಟ ಉಂಟಾಗುತ್ತೆ. ಆದ್ದರಿಂದ ಇದು ರೋಗ ಬರದಂಗೆ ನಾವು ವ್ಯಾಕ್ಸಿನೇಷನ್ ಚುಚ್ಚುಮದ್ದು ಕೊಡಿಸೋದೆ ಒಳ್ಳೆಯದು. ಇದನ್ನು ವರ್ಷಕ್ಕೆ 2 ಬಾರಿ ನಾವು ಕೊಡಿಸ್ಬೇಕಾಗತ್ತೆ. ಒಂದು ಫಸ್ಟ್ ಜುಲೈ ತಿಂಗಳಲ್ಲಿ, ನಂತರ ಜನವರಿ ತಿಂಗಳಲ್ಲಿ ಈ ಚುಚ್ಚುಮದ್ದನ್ನು ಕೊಡಿಸಿದ್ದಾದರೆ ಈ ರೋಗದಿಂದ ನಾವು ಮುಕ್ತಿ ಹೊಂದ್ಬೋದು. ಸರ್, ಈ ಚುಚ್ಚುಮದ್ದನ್ನು ನಾವು ಕೊಡ್ತೇವಲ್ಲ, ಅದರ ಶಕ್ತಿ ಎಷ್ಟು ತಿಂಗಳವರೆಗೆ ಇರುತ್ತೆ? 6 ಮಂತ್ಸ್, 6 ತಿಂಗಳು. 6 ತಿಂಗಳು ಅಂದರೆ ವರ್ಷಕ್ಕೆ 2 ಬಾರಿ ನಾವು ಕೊಡಿಸ್ಬೇಕಾಗತ್ತೆ. ಸರ್, ಈ ಗರ್ಭಧರಿಸಿದಂಥ ಜಾನುವಾರುಗಳಿಗೆ ಈ ಕಾಲುಬೇನೆ ಮತ್ತು ಬಾಯಿಬೇನೆಯ ಲಸಿಕೆಯನ್ನು ನಾವು ಹಾಕಬೇಕು ಅಥವಾ ಬೇಡ? ಏನು ತೊಂದರೆ ಏನಿಲ್ಲ, ಕೊಡ್ಬೋದು, ಏನು ಸಮಸ್ಯೆ ಏನಿಲ್ಲ. ನಾನು ಇಷ್ಟು ನನ್ನ ಜೀವನದಲ್ಲಿ ಪಶುವೈದ್ಯನ ಕಾರ್ಯನಿರ್ವಹಿಸಿ ನನಗೇನು ಕಂದು ಹಾಕೋದಾಗಲಿ ಯಾವುದಾಗಲಿ ಇದರಿಂದ ಏನು ಸಮಸ್ಯೆ ಬಂದಿಲ್ಲ, ಕೊಡಿಸ್ಬೋದು, ಏನು ತೊಂದರೆ ಇಲ್ಲ. ಸರ್, ಈ ಲಸಿಕೆಯನ್ನು ನಾವು ಜಾನುವಾರುಗಳಿಗೆ ಎಷ್ಟು ತಿಂಗಳ ಹುಟ್ಟಿದ ಎಷ್ಟು ತಿಂಗಳ ನಂತರ ಅಥವಾ ವರ್ಷಗಳ ನಂತರ ನಾವು ಕೊಡಬೇಕು? ರೈಟ್, ಇದು ಒಳ್ಳೆಯ ಪ್ರಶ್ನೆ. ಯೂಶ್ವಲಿ ಏನಾಗುತ್ತೆ ಅಂತಂದರೆ ಈ ಕರುಗಳಲ್ಲಿ ತಾಯಿಯಿಂದ ರೋಗ ನಿರೋಧಕ ಹಣ್ಣುಗಳು ಬಂದಿರ್ತವೆ. ಅವು 6 ತಿಂಗಳವರೆಗೂ ಅವು ರೋಗ ನಿರೋಧಕ ಹಣ್ಣುಗಳು ತಾಯಿಯಿಂದ ಹಾಲು ಕುಡಿಯೋದ್ರಿಂದ ಅದಕ್ಕೆಲ್ಲ ಬರೋದ್ರಿಂದ ಗಿಣದ ಹಾಲು ಕುಡಿಯೋದ್ರಿಂದ ಅದು ರೋಗ ನಿರೋಧಕ ಶಕ್ತಿ 6 ತಿಂಗಳವರೆಗೂ ಕರಿವಿರ್ತದೆ. 6 ತಿಂಗಳ ನಂತರ ಎಲ್ಲ ಜಾನುವಾರುಗಳಿಗೆ ಈಗೇನು ಕ್ಲೋವನ್ ಫೋರ್ಟೆಡ್ ಗೊರಸಿರ್ತಕ್ಕಂಥ ಪ್ರಾಣಿಗಳಿಗೆ ನಾವು ಕೊಡ್ಬೋದು, ಇದು ವ್ಯಾಕ್ಸಿನೇಷನ್ ಮಾಡ್ಬೋದು. ಸರ್, ಈ ಲಸಿಕೆಯನ್ನು ಜಾನುವಾರುಗಳು ಯಾವುದಾದ್ರೂ ಜ್ವರ ಅಥವಾ ಇನ್ನಿತರ ಕಾಯಿಲೆಗಳಿಂದ ಬರ್ತಾ ಇದ್ರೆ ಆ ಟೈಮ್ನಲ್ಲಿ ನಾವು ಕುಡಲಿಕ್ಕೆ ಬರ್ತಾ ಇಲ್ಲ? ಒಳ್ಳೆಯದಲ್ಲ, ಆ ಟೈಮ್ನಲ್ಲಿ ನಾವು ಲಸಿಕೆಯನ್ನು ಕೊಡಿಸೋದು ಸರಿ ಅನ್ಸೋದಿಲ್ಲ. ಜ್ವರ ಅಥವಾ ಇನ್ಯಾವುದೇ ರೋಗಗಳಿದ್ದಾಗ ಅದನ್ನು ಗುಣಪಡಿಸಿ ನಂತರ ನಾವು ಇದನ್ನು ಕೊಡೋದು ಒಳ್ಳೆಯದು. ಇದರ ಜೊತೆಗೆ ಹೆವಿ ವರ್ಮ್ ಇನ್ಫೆಸ್ಟೇಷನ್ ಅಂತ ಕೇಳ್ತಾರೆ, ಅಂದರೆ ಜಂತುನಾಶಕ ಜಂತು ಹುಳುಗಳು ಏನಾದರೂ ಆ ಪ್ರಾಣಿಗಳಲ್ಲಿದ್ದರೆ ಅಥವಾ ಭಾಳ ಅನಿಮಿಕ್ ಇದ್ದರೆ ಆವಾಗ ನಾವು ಜಂತುನಾಶಕ ಔಷಧಿಯನ್ನು ಕೊಟ್ಟು ನಂತರ ವ್ಯಾಕ್ಸಿನೇಷನ್ ಕೊಡೋದು ಒಳ್ಳೆಯದು. ಸರ್, ಗ್ರಾಮೀಣ ರೈತರು ತಮ್ಮ ಜಾನುವಾರುಗಳಿಗೆ ಈ ಲಸಿಕೆಯನ್ನು ಹಾಕಬೇಕು, ಎಲ್ಲಿ ಸಂಪರ್ಕಿಸಬೇಕು ಸರ್? ಒಳ್ಳೆಯ ಪ್ರಶ್ನೆ. ಈಗ ಇತ್ತೀಚೆಗೆ ನಾವು ಲಾಸ್ಟ್ 6 ಮಂತ್ಸ್ ಬ್ಯಾಕ್ ಇದನ್ನು 5 ವರ್ಷದವರೆಗೂ ಸತತವಾಗಿ ನಮ್ಮ ಯಾವುದು ಕೇಂದ್ರ ಸರ್ಕಾರ ಸತತವಾಗಿ 5 ವರ್ಷ ಕಂಟಿನ್ಯೂಸಾಗಿ 6 ತಿಂಗಳಿಗೊಮ್ಮೆ ನಾವು ಇದನ್ನು ಒಂದು ಕ್ಯಾಂಪ್ ಮಾದರಿಯಲ್ಲಿ ಎಲ್ಲ ಪ್ರಾಣಿಗಳಿಗೂ ಮನೆ ಮನೆಗೆ ಹೋಗಿ ನಾವು ಇದನ್ನು ವ್ಯಾಕ್ಸಿನೇಷನ್ ಹಾಕ್ತಿದ್ವಿ. ಇದರ ಅರ್ಥ ನಾವು ನಮ್ಮ ಒಂದು ದೇಶವನ್ನು ಈ ಕಾಲುಬೇನೆ ಬಾಯಿಬೇನೆ ಮುಕ್ತ ದೇಶವನ್ನು ಮಾಡಲು ನಾವು ಇದನ್ನು ಪ್ರತಿ 6 ತಿಂಗಳಿಗೊಮ್ಮೆ ಪ್ರತಿಯೊಂದು ಜಾನುವಾರಿಗೂ ನಾವು ಹಾಕ್ಸಿದ್ವಿ. ಇದರ ಉಪಯೋಗವನ್ನು ನಮ್ಮ ರೈತರು ತೊಗೋಬೇಕಂತ ಹೇಳಿದ್ರು. ಮನೆ ಮನೆಗೂ ಹೋಗಿ ಹಾಕ್ತೀವಿ. ಅವರೇನು ನಮ್ಮ ಆಸ್ಪತ್ರೆ ಬರಬೇಕಾದ್ರೆ ಅವಶ್ಯಕತೆ ಇಲ್ಲ. ಅವ್ರ ಮನೆಗೆ ಹೋಗಿ ನಮ್ಮ ಸಿಬ್ಬಂದಿಯೇ ಹೋಗಿ ಅವರಿಗೆ ನಾವು ವ್ಯಾಕ್ಸಿನೇಷನ್ ಮಾಡ್ತಾಯಿದ್ವಿ, ಚುಚ್ಚುಮದ್ದು ಹಾಕ್ಸ್ತೀವಿ. ಇದು ಇನ್ನೂ 5 ವರ್ಷ ಸತತವಾಗಿ ಇರ್ತದೆ ಇದು ಈ ಪ್ರೋಗ್ರಾಮ್. ಸರ್, ಇಲ್ಲಿವರೆಗೆ ಜಾನುವಾರುಗಳ ಕಾಲು ಮತ್ತು ಬಾಯಿಬೇನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀಡಿದ್ದಕ್ಕಾಗಿ ನಮ್ಮ ಬೈಬ್ ಸಂಸ್ಥೆ ಹಾಗೂ ಡಿಜಿಟಲ್ ಫೀಲ್ಡ್
ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಧನ್ಯವಾದ. ವಂದನೆ.